యేసయ్య నమః. ఎల్లరూ ఈ శ్రావణ శనివారగా వెంకటేశ్వర స్వామి ఆయురారోగ్య ఐశ్వర్య కొట్టు ఆరోగ్య కొట్టు ನಮ್ಮ ಸಮಸ್ತ ಕೋಲಾರಕ್ಕೆ ಮತ್ತು ರಾಜ್ಯಕ್ಕೆ ಮತ್ತು ಇಡೀ ದೇಶಕ್ಕೆ ಮಳೆ ಒಳ್ಳೆ ಮಳೆ ಬೆಳೆ ಆಗಿ ಸಮೃದ್ಧಿ ಆಗಲಿ ಅಂತ ಪ್ರಾರ್ಥಿಸ್ತಾ ಈ ಮೂಲಕ ನಾವು ಪ್ರತಿ ಶ್ರಾವಣ ಮಾಸದಲ್ಲಿ ಪ್ರತಿ ಮೊದಲನೇ ಶನಿವಾರ ಮತ್ತು ಕಡೆಯ ಶನಿವಾರ ಸುಮಾರು ವರ್ಷಗಳಿಂದ ನಾವು ಮತ್ತು ನಮ್ಮ ಸ್ನೇಹಿತರಿಂದ ಹೂವಿನ ಅಲಂಕಾರ ಮತ್ತು ಪ್ರಸಾದ ವಿನಿಯೋಗ ಈ ಕಾರ್ಯಕ್ರಮವನ್ನು ಸುಮಾರು ವರ್ಷಗಳಿಂದ ನಡೆಸ್ಕೊಂಡು ಬಂದಿರ್ತೀವಿ. ಅದೇ ರೀತಿ ಈ ವರ್ಷನೂ ಮೊದಲನೇ ಶ್ರಾವಣ ಶನಿವಾರ ಪ್ರಯುಕ್ತ ದೇವರಿಗೆ ಹೂವಿನ ಅಲಂಕಾರ ಮತ್ತು ಪ್ರಸಾದ ವಿನಿಯೋಗ ಬೆಳಿಗ್ಗೆ ಮತ್ತು ರಾತ್ರಿ ಎರಡಕ್ಕೂ ಪ್ರಸಾದ ವಿನಿಯೋಗ ಇರ್ತದೆ. ಕೆಲವು ಟೈಮಲ್ಲಿ ತಿರುಪತಿಯಿಂದನೇ ನಾವು ಅನ್ನಮಯ್ಯ ಸಂಕೀರ್ತನೆ ಆಗಿರತಕ್ಕಂಥ ಗಾನ ಕಲಾವಿದರನ್ನ ಕರೆಸಿ ಕೂಡ ಇಲ್ಲಿ ಮಾಡಿ ಕಾರ್ಯಕ್ರಮ ನಡೆಸ್ಕೊಟ್ಟಿರ್ತೀವಿ. ಈ ಮೂಲಕ ನಾವು ಏನು ಜಿಲ್ಲಾಡಳಿತದಲ್ಲಿ ಒಂದು ಸ್ವಲ್ಪ ಕೇಳ್ಕೊಳ್ಳೋದೇನಪ್ಪ ಅಂದರೆ ನಮ್ಮ ಕೋಲಾರಕ್ಕೆ ಇರೋದು ಒಂದು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇದು ಒಂದೇ ಇರ್ತದೆ. ಈ ದೇವಸ್ಥಾನ ಅಭಿವೃದ್ಧಿ ಆಗಬೇಕು ಅಂತ ಪಕ್ಕದಲ್ಲಿ ಬಾಲಾಜಿ ಪ್ರಾರ್ಥನಾ ಮಂದಿರವನ್ನು ಕಟ್ಟಬೇಕು ಅಂತ ಕೆಲವರು ಮುಖಂಡರು ಮುಂದೆ ಬಂದು ಮಾಡಕ್ ಬಂದಿದ್ದಾಗ ನಾವೆಲ್ಲ ರೀತಿ ಸಹಕಾರ ಕೊಟ್ಟು ಬಾಲಾಜಿ ಪ್ರಾರ್ಥನಾ ಮಂದಿರ ಕಟ್ಟೋದಕ್ಕೆ ನಮ್ಮ ಕೈಲಾದಷ್ಟು ಸಹಾಯ ಮಾಡಿ ಎಲ್ಲ ಮಾಡಿರ್ತೀವಿ. ಕಾರಣ ಒಂದೇ, ಆ ಬಾಲಾಜಿ ಪ್ರಾರ್ಥನಾ ಮಂದಿರದಲ್ಲಿ ಬರತಕ್ಕಂತಹ ಒಂದು ಇನ್ಕಮ್ ಏನಿರ್ತದೆ ಅದನ್ನ ಈ ದೇವಸ್ಥಾನ ಅಭಿವೃದ್ಧಿ ಮಾಡಬೇಕು ಅಂತ ಒಂದು ಸಂಕಲ್ಪ ಮಾಡಿ ಅದು ಸ್ಟಾರ್ಟ್ ಮಾಡಿರ್ತೀವಿ. ಆದ್ರೆ ಇವತ್ತಿನ ದಿನ ಆ ಬಾಲಾಜಿ ಪ್ರಾರ್ಥನಾ ಮಂದಿರ ಕೂಡ ನಮ್ಮ ಜಿಲ್ಲಾಡಳಿತ ವಶಕ್ಕೆ ತಗೊಂಡಿರ್ತಾರೆ. ಆದ್ರೆ ಈ ನಮ್ಮ ದೇವಸ್ಥಾನ ನೋಡ್ಬೋದು, ಸುಮಾರು ನೂರಾರು ವರ್ಷಗಳ ಇತಿಹಾಸ ಅಂತ ಇರ್ತಂತ ನಮ್ಮ ದೇವಸ್ಥಾನ ಯಾವುದೇ ಅಭಿವೃದ್ಧಿ ಕಾಣಿಸ್ತಾ ಇಲ್ಲ. ಈ ತಮ್ಮ ಜಿಲ್ಲಾಡಳಿತದಲ್ಲಿ ಮತ್ತು ಮಾನ್ಯ ಸಚಿವರಲ್ಲಿ, ಮಾನ್ಯ ಶಾಸಕರಲ್ಲಿ ಮತ್ತು ಮಾನ್ಯ ಲೋಕಸಭಾ ಸದಸ್ಯರಲ್ಲಿ ವಿನಂತಿಸ್ಕೊಳ್ಳೋದೇನಂದ್ರೆ ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಈ ದೇವಸ್ಥಾನನ ಒಳ್ಳೆ ರೀತಿ ಅಭಿವೃದ್ಧಿ ಮಾಡಲಿ ಅಂತ ಆಶಿಸ್ತಾ ಇದ್ದೀವಿ.